ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಂತು ಇಂತು ಬಂತು ಒನ್ ಆಫ್ ದ ಗ್ರೇಟೆಸ್ಟ್ ಅಪ್ಸೆಟ್ಸ್ ಆಫ್ ಈ ವರ್ಲ್ಡ್ ಕಪ್ದು. ಅವನ ಅಜ್ಜಿ ಕಳೆದೋದ್ರು ಅಂತ ಅನ್ಕೊಂಬಿಡಿ ಇಂಗ್ಲೆಂಡ್ ಅವ್ರು ಇವತ್ತು. ಅವನ ಅಜ್ಜಿ ನಿದ್ದೆ ಮಾಡಲ್ಲ ಇಂಗ್ಲೆಂಡ್ ಅವ್ರು. ಏನ್ ಗುರು ಆಯ್ತು, ಇದು ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಟೀಮು ಗೆಲ್ಲೋದಿಕ್ಕೆ. ಇಂಗ್ಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ್ ಅಂತ ಬಂದಾಗ ಬೈ ಡಿಫಾಲ್ಟ್ ಇಂಗ್ಲೆಂಡ್ ಅಂತ ಟಿಕ್ ಮಾಡ್ತಾರೆ. ಅಟ್ ಎನಿ ಗಿವನ್ ಡೇ ಯಾವ ಮಗನಾರು ಇಂಗ್ಲೆಂಡ್ ಅಂತ ಟಿಕ್ ಹಾಕ್ತಾನೆ, ಯಾರು ಕೂಡ ಅಫ್ಘಾನಿಸ್ತಾನ್ ಗೆಲ್ಲುತ್ತೆ ಅಂತ ಹೇಳೋದಿಲ್ಲ. ಬಟ್ ಇವತ್ತು ಅಪ್ಸೆಟ್ ಮಾಡಿ ತೋರಿಸ್ಬಿಟ್ರು ಕಡೆಗುರು. 69 ರನ್ ಇಂದ ಆಗಿದ್ದಾರೆ ಮಾರ್ಜಿನ್ ನೋಡಿದ್ರು. ಏನು ಬುಡಕ್ ಬಂದ್ಬಿಟ್ಟಿದ್ದಾರೆ ಅಂತಲ್ಲ, 69 ರನ್ ಇಂದ ಕನ್ವಿನ್ಸಿಂಗ್ ವಿಕ್ಟ್ರಿ. ಅವನ ಅಜ್ಜಿ ಇವತ್ತು ಸ್ಟನ್ನಾಗಿ ಹೋಗ್ಬಿಟ್ಟಿರ್ತಾರೆ ಇವತ್ತು ಇಂಗ್ಲೆಂಡ್ ಫ್ಯಾನ್ಸ್ಗಳು. ಇಂಗ್ಲೆಂಡ್ ಇವತ್ತು ಅದೇ ಹೇಳಿದ್ರೆ ನಿದ್ದೆ ಬರೋದಿಲ್ಲ ಇವತ್ತು ಅಂತ, ಪಕ್ಕ ನಿದ್ದೆ ಬರೋದಿಲ್ಲ. ನೋಡಿ ಇವ್ರು ಯಾವಾಗ ಯಾವಾಗ ಅಪ್ಸೆಟ್ ಹೊಡೆದಿದ್ರು. 2011 ಅಲ್ಲಿ ಅಪ್ಸೆಟ್ ಮಾಡಿದ್ರು ಐರ್ಲ್ಯಾಂಡ್ ಅವ್ರು. ಅದಂತೂ ನೋಡಿ ಹೆಂಗೆ ಈ ಥರ ಮ್ಯಾಚ್ಗಳು ನೆನಪಾಗಿ ಉಳ್ಕೊಂಬಿಡ್ತವೆ ಅಂತ. ಇವಾಗ ಇವರು ಅಪ್ಸೆಟ್ ಮಾಡಿರೋದು ಇನ್ನೊಂದು 20 ಇನ್ನೊಂದು 50 ವರ್ಷ ಹೋದ್ರೂ ಕೂಡ ಇದು ಖಂಡಿತ ಬಂದೇ ಬರ್ತೀವಿ. ಇವರು ಅಪ್ಸೆಟ್ ಮಾಡಿದ್ರು ಗುರು 2023 ವರ್ಲ್ಡ್ ಕಪ್ಪಲ್ಲಿ. ಅಂತ ಇವಾಗ ಐರ್ಲ್ಯಾಂಡ್ ಹೆಂಗೆ ಅಪ್ಸೆಟ್ ಮಾಡಿರೋ ಅದನ್ನು ಹೇಳ್ತೀವಿ. ಕೆವಿನ್ ಒಬ್ರೇನ್ ಹಾಕೊಂಡು ತತ್ಕಿದ್ರಲ್ಲ 2011 ಅಲ್ಲಿ, ಆ ಮ್ಯಾಚ್ ಅಂತೂ ಮರೆಯೋಕ್ಕಾಗಲ್ಲ. ಹಂಗೆ ಬಾಂಗ್ಲಾದ 2025 ಅಲ್ಲಿ ಅಪ್ಸೆಟ್ ಮಾಡಿದ್ರು. ಬಾಂಗ್ಲಾದನ್ನ ಅಂತ ದೊಡ್ಡ ಅಪ್ಸೆಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಐರ್ಲ್ಯಾಂಡ್ ಮಾಡಿದಂಥ ಅಪ್ಸೆಟ್ಟು, ಜೊತೆಗೆ ಇವರು ಮಾಡಿದಂಥ ಅಪ್ಸೆಟ್ಟು ನೋಡಿ ಹೆಂಗೆ ಟೀಮಗರು ಅವನ ಅಜ್ಜಿ ಹಾಕೊಂಡು ಅದಕ್ಕೂ ಬಿಸಾಕಿದ್ರಲ್ಲ ಇಂಗ್ಲೆಂಡ್ ಅವ್ರಿಗೆ. ಏನು ಬ್ಯಾಟಿಂಗ್ ಡೆಪ್ತು, ಏನು ಬಲಿಷ್ಠವಾಗಿದೆ ಟೀಮು ಅಂತ ಆನ್ ಪೇಪರ್ ನೋಡ್ತು ಅಂತಾನೆ. ಇಂಗ್ಲೆಂಡ್ ಟೀಮ್ದು ಇಲ್ಲಾಗಿರೋ ಚಿಂದಿ ಟೀಮ್ ಇದೆ, ಇದು ಪಕ್ಕ ಸೆಮಿಫೈನಲ್ ಎಂಟ್ರಿ ಡಿಫಾಲ್ಟ್ ಬರೆದಿಟ್ಕೊಳ್ಳಿ ಅಂತ ಹೇಳೋಂಥ ಟೀಮ್. ನಾನು ಕೂಡ ಹೇಳಿದೆ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೆ ಇಂಗ್ಲೆಂಡ್ ಅಂತ. ಬಟ್ ಇವರು ಈ ಥರ ಆಡ್ತಾ ಇರೋದೆಲ್ಲ ನೋಡ್ತು ಅಂತಂದರೆ ಯಾಕೋ ನನಗೂ ಡೌಟ್ಫುಲ್ ಆಗಿದೆ. ಯಾಕಂದರೆ 2 ಮ್ಯಾಚ್ ಆಲ್ರೆಡಿ ಸ್ಮೋಕ್ ಆಗಿದೆ. ನ್ಯೂಜಿಲ್ಯಾಂಡ್ ಮೇಲೆ ಗೆದ್ದಿದ್ದೇನು ಅದೇನು ಅಂದರೆ, ನ್ಯೂಜಿಲ್ಯಾಂಡ್ ಗೆದ್ದಲ್ಲ ಅದೇನು ದೊಡ್ಡ ಅಪ್ಸೆಟ್ ಅಂತ. ಅದನ್ನು ಅಪ್ಸೆಟ್ ಲೆಕ್ಕ ಅಲ್ಲ, ಅದು ಒಂಥರ ಬಲಿಷ್ಠವಾಗಿರುವಂಥ ಟೀಮ್ ಮೇಲೆ ಸೋತಿರೋ ಅಂತ ಹೇಳ್ಬೋದಾಗಿತ್ತು. ಬಟ್ ಇದು ನಿಜವಾಗ್ಲೂ ಲಿಟ್ರಲಿ ಹೀನಾಯ ಸೋಲು. ಅವನ ಅಜ್ಜಿ ಎಷ್ಟು ವರ್ಷ ಆದರೂ ಕೂಡ ಇದು ನೆನಪಲ್ಲಿ ಇಟ್ಕೊಂಡು ಇಟ್ಕೊತಾರೆ. ಅಫ್ಘಾನಿಸ್ತಾನಿ ಫ್ಯಾನ್ಸ್ ಅಲ್ಲ, ನಾವು ಇಂಡಿಯನ್ಸ್ ನೆನಪಲ್ಲಿ ಇಟ್ಕೊಂಡಿದ್ದು, ಅದು ಇಂಡಿಯಾದಲ್ಲಿ ಆಗಿದ್ದು. ಅವನ ಅಜ್ಜಿ ಏನು ಗುರು ಇದು ಮ್ಯಾಚು, ನಾವು ಅಂದ್ಕೊಂಡಿದ್ದೇನು ಫಿರಾಜ್ ಶಾ ಕೊಟ್ಲ ಅಂತಂದರೆ ಅವನ ಅಜ್ಜಿ ರನ್ಸ್ ಒಳ್ಳೆ ನಡೆಯುತ್ತಿಲ್ಲ. ಯಾಕಂದರೆ ಸೌತ್ ಆಫ್ರಿಕಾ 400 ಪ್ಲಸ್ ಹೊಡೆದ್ರು ಈ ಸ್ಟೇಡಿಯಂಲ್ಲಿ ಅಂತ ಅಂದ್ಕೊಂಡಿದ್ವಿ. ಅವತ್ತೇನು ಅವತ್ತು ಸಿಕ್ಕಾಪಟ್ಟೆ ಫ್ಲಾಟಾಗಿ ಬಿಹೇವ್ ಆಗಿತ್ತು. ಇವತ್ತು ಫ್ಲಾಟಾಗಿ ಇತ್ತಿಲ್ಲ ಅಂತಲ್ಲ, ಬಟ್ ಅದು ಸ್ಪಿನ್ನಿಂಗ್ ಸ್ವಲ್ಪ ಅಸಿಸ್ಟ್ ಸಿಗ್ತಾ ಇತ್ತು. ಪೇಸರ್ಸ್ಗಂತೂ ಹೋಗ್ತಾ ಇತ್ತು, ಫಾರೂಕ್ ಹಾಕಿ ನಾಯಿ ಗುಡಿಸ್ಕೊಂಡು ಓಡಿಸ್ಕೊಂಡ್ರೆ ಅವರು ಕೂಡ. ಬಟ್ ಸಖತ್ ಬೌಲಿಂಗ್ರು, ಎಲ್ಲ ಬೌಲಿಂಗ್ ಯೂನಿಟಿಂದ ಲೆಕ್ಕ ತೊಗೊಂತು ಅಂತಂದರೆ, ಅಂದರೆ ಅಫ್ಘಾನಿಸ್ತಾನ್ ಹೇಳ್ತಿರೋದು. ಇವ್ರ ಬೌಲರ್ಸ್ಗಳು ಸ್ಯಾಮ್ ಕರ ನೋಡಿದಿರ್ಬೋದು, ಓಡಿಸ್ಕೊಂಡ್ರೆ ಸರ್ಸಡೆ ಸ್ಟಾರ್ಟಿಂಗಲ್ಲಿ 4 ಓವರ್ ಹಾಕ್ಸ್ಬಿಟ್ಟು ಬಿಟ್ಟೇ ಬಿಟ್ರು ಅವ್ರಿಗೆ, ಬೇಡಗುರು ನಿಮಗೆ ಕೈ ಮುಗಿತೀನಿ ಅಂತ. ಫಾಸ್ಟ್ ಬೌಲರ್ಸ್ಗಳು ಕಾಸ್ಟ್ಲಿ ಆಗಿರೋದಿಲ್ಲ, ಫಾಸ್ಟ್ ಬೌಲರ್ಸೇ ಇವತ್ತು ಅಂತ ಸ್ಪಿನ್ನರ್ಸ್ಗಳು ಯಾರು ಕೂಡ ಇವ್ರ ಕಡೆ ಅಷ್ಟೇ ಸ್ಪಿನ್ನರ್ಸ್ಗಳು ಅಷ್ಟೊಂದು ಕಾಸ್ಟ್ಲಿ ಆಗಿಲ್ಲ. ಆದಿಲ್ ರಶೀದ್ ಎಷ್ಟು ಮೂರು ಕಡೆಯೂ ತೆಗೆದಿದ್ದಾರೆ. ಆಮೇಲೆ ಲಿಯಮ್ ಲಿವಿಂಗ್ಸ್ಟನ್ ಅವ್ರನ್ನೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಒಟ್ಟಲ್ಲಿ ಸ್ಪಿನ್ನರ್ಸ್ಗಳಂತೂ ಒಂಥರ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎರಡೂ ಕಡೆಯೂ ಕೂಡ. ಬಟ್ ಕಾಸ್ಟ್ಲಿ ಆಗಿದೆ ಆ ಕಡೆ ಪೇಸಸ್ಸು. ಏನು ಹೆವಿ ಕಾಸ್ಟ್ಲಿ ಆಗ್ಬಿಟ್ರ ಅಂತ ಕೇಳಿದ್ರೆ, ಹೆವಿ ಏನು ಕಾಸ್ಟ್ಲಿ ಆಗಿಲ್ಲ, 300 ಮೇಲೆ ಏನು ಹೊಡೆಸ್ಕೊಂಡ್ಲೆ, ಜಸ್ಟ್ ಹೊಡೆದಿದ್ದು 284 ರನ್. ಇದನ್ನೇ ಚೇಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇಂಗ್ಲೆಂಡು ಇನ್ನೆಂಥ ಇಂಗ್ಲೆಂಡ್ ಟೀಮ್ಗಳು. ಅವ್ರಿಗಿರೋಂಥ ಬ್ಯಾಟಿಂಗ್ ಡೆಪ್ತು, ಲಿಯಮ್ ಲಿವಿಂಗ್ಸ್ತನು, ಬಟ್ಲರು, ಸ್ಯಾಮ್ಕರ್ನು, ಅವನ ಅಜ್ಜಿ ಏನು ಗುರು ಬ್ಯಾಟಿಂಗ್ ಡೆಪ್ತು ಅಂತ ಅನ್ಕೊಬೇಕು ನಾವು ಆನ್ ಪೇಪರ್ ನೋಡ್ತು ಅಂತಾರೆ. ಬಟ್ ಇಲ್ಲಿ ನೋಡ್ರಿ ಎಲ್ಲರೂ ಅಲ್ಲಾಡ್ದು ಅದ್ರೋಗ್ಬಿಟ್ರು, ಶೇಕ್ ಆಗೋಗ್ಬಿಟ್ರು. ರಶೀದ್ ಖಾನ್ಗೆ ಅವನ ಅಜ್ಜಿ ರಶೀದ್ ಖಾನು ಮುಜೀಬು ಅವನ ಅಜ್ಜಿ ನಬಿ ಹಾಕೊಂಡು ಬಿಟ್ರು ನೋಡಿ ಸ್ಪಿನ್ ಬುಗುರಿ ಹಂಗೆ ಸುತ್ಕೊಂಡು ಹೋಗಿ ಮೊದಲು ತೋರ್ಕೊಂಬಿಟ್ರು ಅಂತ ಹೇಳಬೇಕು ಇಂಗ್ಲೆಂಡ್ ಅವರು. ಏನು ಹೇಳಬೇಕು ಅಂತ ಹಂಗಂತೂ ಗೊತ್ತಾಗ್ತಿಲ್ಲ. ಇಂಗ್ಲೆಂಡ್ ಅವರು ಸ್ಟನ್ ಆಗೋಗ್ಬಿಟ್ಟಿರ್ತಾರೆ ಇವರು ಲಿಟ್ರಲ್ಲಿ. ಇವತ್ತೊಂದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರ್ತಾರೆ. ನ್ಯೂಜಿಲ್ಯಾಂಡ್ ಮೇಲೆ ಸೋತಾಗ್ಲೂ ಅವ್ರಿಗೆ ಬೇಜಾರಾಗಿರಲ್ಲ. ಈ ಸೋಲ್ ಅಂತೂ ಅವ್ರಿಗೆ ಈ ಟೂರ್ನಮೆಂಟ್ ಫುಲ್ ಟೂರ್ನಮೆಂಟ್ ಅಲ್ಲಾಗಿರೋ, ಅವರು ಟೂರ್ನಮೆಂಟ್ ಮುಗಿಸ್ಕೊಂಡವರು. ಇನ್ಫ್ಯಾಕ್ಟ್ ಈ ಟೂರ್ನಮೆಂಟ್ ಅವ್ರು ಗೆದ್ದರೂ ಕೂಡ ಈ ಸೋಲು ಪಕ್ಕ ಅವರಿಗೆ ಕಾಡ್ತಾನೆ ಇರುತ್ತೆ. ಯಾಕಂದರೆ ಈ ಸೋಲ್ನ ನೆಕ್ಸ್ಟ್ ವರ್ಲ್ಡ್ ಕಪ್ ಅಲ್ಲ, ಅದ್ರ ನೆಕ್ಸ್ಟ್ ವರ್ಲ್ಡ್ ಕಪ್ ಅಲ್ಲ, ಎಷ್ಟೇ ವರ್ಲ್ಡ್ ಕಪ್ ಆದರೂ ಕೂಡ ಇವಾಗ ನೋಡಿ ಅದೇ ಹೇಳಿದ್ನಲ್ಲ, 11 ವರ್ಲ್ಡ್ ಕಪ್ಪಲ್ಲಿ ಆಗಿತ್ತು ಸೋಲು, ಇನ್ನೂ ನೆನಪಿದೆ ಅಂತ. ಆ ಥರ ನೆನಪಂತೂ ಖಂಡಿತ ಉಳ್ಕೊಂಡೇ ಉಳ್ಕೊಳ್ಳುತ್ತೆ. ರಮಾನುಲ್ಲಾ ಗುರ್ಬಾ ಸ್ಟಾರ್ಟ್ ಮಾಡ್ತಾರೆ ಗುರು. ಆ್ಯಕ್ಚುಲಿ ಟಾಸ್ಕ್ ಇದ್ದು ಇಂಗ್ಲೆಂಡ್ ಅವರೇ, ನಾವು ಬೌಲಿಂಗ್ ಮಾಡ್ತೀವಿ ಗುರು ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು. ಟಾಸ್ಕ್ ಎದ್ಬಿಟ್ಟು ಬೌಲಿಂಗ್ ಮಾಡೋಕೆ ಬಂದರು ರಮಾನುಲ್ಲಾ ಗುರ್ಬಾಸ್. ಇಟ್ರು 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 ಅವನ ಅಜ್ಜಿ T20 ಥರ ಇಟ್ರು ಗುರು. ಒನ್ ಆಫ್ ದ ಗ್ರೇಟೆಸ್ಟ್ ಸೆಂಚುರಿ ಮಿಸ್ ಆಯಿತು ಅಂತ ಹೇಳಬೇಕು. ಮಸ್ತ್ ಸೆಂಚುರಿಗೂ ಸೆಂಚುರಿ ಹೊಡಿಬೇಕಾಗಿತ್ತು, ರನ್ಔಟ್ ಮೂಲಕ ಮಿಸ್ ಆಯಿತು. ರನ್ಔಟ್ ಆಗಿಲ್ಲ ಅಂದರೆ ಪಕ್ಕ ಒಂದು 150-200 ರೇಂಜಿಗೆ ಏರ್ಸಿರೋ ಆ ಫ್ಲೋಲ್ ಆಡ್ತಿರು ರಮಾನುಲ್ಲಾ ಗುರ್ಬಾಸ್ ಅಂತ. ಜಹರಾನ್ ಜೊತೆ ಸೇರಿಕೊಂಡು ಆ ಒಂದು ಪಾರ್ಟ್ನರ್ಶಿಪ್ಪು, ಫಸ್ಟ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಯಿತು ಅಂತ. ಅದೇ ಹೆವಿ ಪಾರ್ಟ್ನರ್ಶಿಪ್ ಬಂದಿತ್ತು ಫಸ್ಟು ಜಹರಾನ್ ಮತ್ತು ರಮಾನುಲ್ಲಾ ಗುರ್ಬಾದಿಂದ. ಅದಾದಮೇಲೆ ಟಕ 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 ನಂಗೆ 4 ವಿಕೆಟ್ ಬಿದ್ದುಬಿಡ್ತು ಇವ್ರಿಗೆ. ಅಫ್ಘಾನಿಸ್ತಾನ ಸ್ವಲ್ಪ ಮೊದಲಲ್ಲಿ ಮೈಂಡ್ ಬ್ಲಾಕ್ ಆದ್ರೆ ಅಂತ ಹೇಳಬೇಕು. ಅದಾದ್ಮೇಲೆ ತಿರ್ಗಾ ಒಂದು ಚಿಕ್ಕ ಚಿಕ್ಕ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಬಂತು. ಆ ಮಿಡ್ಲಲ್ಲಿ ನಿಂತ್ಕೊಂಡು ಅಹಿಕಿಲ್ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡೋ ಒಂದು 15 ಹೊಡೆದ್ರು. ಆಮೇಲೆ ರಶೀದು ಮತ್ತು ಮುಜೀಬು ಬಂದ್ಬಿಟ್ಟು ನೋಡಿ ಇದುಗರು ಬ್ಯಾಟಿಂಗ್ ಡೆಪ್ತ್ ಅಂತ ಅಂದರೆ ಅಂತ ತೋರಿಸ್ಕೊಂಡ್ಕೊಟ್ರು. ಇಲ್ಲಿ ಇವ್ರಿಗೆಲ್ಲ ಇರೋದು ಬ್ಯಾಟಿಂಗ್ ಡೆಪ್ತು, ಸ್ಯಾಮ್ ಕರನ್ನು ಮತ್ತು ಯಾರೇ ನಾವೆಲ್ಲ ಸೋ ಕಾಲ್ ಲಿಯಮ್ ಲಿವಿಂಗ್ಸ್ಟೋನ್ ಅದು ಇದು ಅಂತೆಲ್ಲ ಅಂದ್ಕೊಂಡಿದ್ವಲ್ಲ ಅವರೆಲ್ಲ ಆಡಿದ್ದು. ಇಲ್ಲಿ ನೋಡಿ ಇವರು ಸ್ಪಿನ್ನರ್ಸ್ಗಳು ಮುಜೀಬು ಮತ್ತು ರಶೀದು ಆಡ್ ಕೊಟ್ಟಿತ್ತು ಅಂತ ಅದಕ್ಕೂ ಲಾಸ್ಟಲ್ಲಿ ಬಂದ್ಬಿಟ್ಟು. ಸೊ ಅದರಿಂದನೇ ಈ ಸ್ಕೋರು ಬಂದಿದ್ದು. ಈ ಸ್ಕೋರು ಡಿಫೆಂಡಬಲ್ ಅಂತ ಕೇಳಿದ್ರೆ ಹೌದು, ಡಿಫೆಂಡ್
280 ಪ್ಲಸ್ ಅಂದರೆ ಅದು ಯಾವುದೇ ಸ್ಟೇಡಿಯಂ ಆದರೂ ಕೂಡ ಇದು ಡಿಫೆಂಡಬಲ್ ಟೋಟಲ್ ಅಂತಲೇ ಹೇಳ್ಬೋದು. ಆದರೆ ಡಿಫೆಂಡ್ ಸಲೀಸಾಗಿ ಮಾಡ್ಕೊಂಡಿದ್ರು ಅಂತ ಹೇಳ್ಬೇಕಷ್ಟೇ. ಇವತ್ತು ಅಂಥ ಫ್ಲ್ಯಾಟ್ ಆಗಿರಲಿಲ್ಲ ಟ್ರ್ಯಾಕ್, ಇವತ್ತು ಸ್ವಲ್ಪ ಕಷ್ಟನೇ ಇತ್ತು ಸ್ಪಿನ್ನರ್ಸ್ಗಳಿಗೆ, ಅದೇ ಹೇಳಿದ್ರೆ ಅಸಿಸ್ಟ್ ಸಿಗ್ತಾ ಇತ್ತು ಅಂತ. ಬಟ್ ಇವರು ಇವ್ರಿಗಿರೋಂಥ ರೆಪ್ಯುಟೇಷನ್ಗೆ, ಕ್ರಿಕೆಟ್ನ ಕಂಡಿಡಿದಿರುವಂಥ ದೇಶವಾಗಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಗ್ರೋ, ಎರಡು ಫಾರ್ಮೆಟಲ್ಲೂ ಡಿಫೆಂಡಿಂಗ್ ಚಾಂಪಿಯನ್ಸು, ಟಿ ಟ್ವೆಂಟಿಲೂ ಡಿಫೆಂಡಿಂಗು, ಇದರಲ್ಲೂ ಡಿಫೆಂಡಿಂಗ್ ಚಾಂಪಿಯನ್ಸು. ಡಿಫೆಂಡಿಂಗ್ ಚಾಂಪಿಯನ್ಸ್ನೇ ಅಪ್ಸೆಟ್ ಮಾಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಪುಡಾಂಗ್ ಟೀಮ್ ಆಗೋಗ್ಬಿಟ್ಟಿದೆ ಅಫ್ಘಾನಿಸ್ತಾನ ಅಂತ. ಅದೇ ಹೇಳಿದ್ರೆ ನಾನು ಪಾಕಿಸ್ತಾನದವ್ರಿಗಿಂತ ಅಫ್ಘಾನಿಸ್ತಾನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಇಂಡಿಯಾ ಮೇಲೆ ಹೇಳ್ತಾ ಇರೋದು. ಅವನ ಅಜ್ಜಿ ಅಫ್ಘಾನಿಸ್ತಾನ ಅಂತೂ ಒಂಥರ ಇನ್ನೂ ಅದೆಷ್ಟು ಅಪ್ಸೆಟ್ಗಳು ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಟೂರ್ನಮೆಂಟಲ್ಲಿ. ಇಂಡಿಯಾಗಂತೂ ಮಾಡೋಕ್ಕಾಗಲಿಲ್ಲ. ಬಟ್ ಮುಂದೆ ನನಗೇನು ಅನ್ನಿಸ್ತಿದೆ, ಇನ್ನೂ ಕೆಲವು ಅಪ್ಸೆಟ್ಗಳು ಬರೋದು ಇದೆ ಅಂತ ಅಫ್ಘಾನಿಸ್ತಾನಿಂದ ಕಾದು ನೋಡಬೇಕು ಅಷ್ಟೇನೆ. ಇವರ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಡಾವಿಡ್ ಮಲಾನ್ ಎಲ್ಲ ಮ್ಯಾಚ್ ಅವ್ರನ್ನ ಹೊಡೆಯೋಕ್ಕಾಗತ್ತಾರೆ ಅಂತ ನೀವು ಹೊಡ್ರೆ ಅಂತ ಊಟ ಆಗ್ಬಿಟ್ರವರು. ಜಾನಿ ಬೆರ್ಸ್ಟ್ ಅವರಂತೂ ಅದೇನೋ ಸ್ಲಾಟೇ ಸೆಟ್ ಆಗ್ತಿಲ್ವ, ನನಗೆ ಓಪನಿಂಗ್ ಸ್ಲಾಟು ಮಿಡ್ ಆರ್ಡರ್ ಗಿಡ್ ಆರ್ಡರ್ ಕಳಿಸ್ಬೇಕನ್ನೋ ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ಆ ಥರ ಆಡಿದ್ರು ಓಪನಿಂಗ್ ಸ್ಲಾಟಲ್ಲಿ ಒಂದು ಮ್ಯಾಚ್ ಬಂತು ರನ್ಸ್, ಒಂದು ಚಿಕ್ ರನ್ಸ್ ಬಂತು, 40+ ಹೊಡೆದ್ರು. ಬಟ್ ಆದರೂ ಎರಡು ಮ್ಯಾಚಲ್ಲಿ ಚೆನ್ನಾಗಿ ಆಡಿಲ್ಲ ಅವರು, ಅವ್ರು ಇರೋವಂಥ ರೆಪ್ಯುಟೇಷನ್ಗೆ ಅವ್ರು ಚೆನ್ನಾಗಿ ಆಡಿಲ್ಲ ಅಂತ ಹೇಳಬೇಕು. ಡಾವಿಡ್ ಮಲಾನ್ ಮತ್ತು ಇವರಿಬ್ಬರು ಔಟ್ ಆಗ್ತಾಯಿದ್ದೆ. ಡಾವಿಡ್ ಮಲಾನ್ ಒಂದು ಸ್ವಲ್ಪ ರನ್ಸ್ ಹೊಡೆದ್ರು, ಒಂದು 30+ ಹೊಡೆದ್ರು. ಬಟ್ ಆದ್ರೂ ಇಷ್ಟಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು ಅವ್ರಿಗೆ. ಅಲ್ಲಿ ಅಲ್ಲಿ ಮಿಡ್ ಆರ್ಡರ್ ಯಾರು ನಿಂತ್ಕೊಳ್ಳಲ್ಲ, ಜೋರು ಬಂದರು ಹಂಗೆ ಮಗ ತಿರ್ಸ್ಕೊಂಡೋದ್ರು. ಆಮೇಲೆ ನಂಬರ್ 4 ಅಲ್ಲಿ ಬಂದಂಥ ಹ್ಯಾರಿ ಬ್ರೂಕ್ ಸ್ವಲ್ಪ ಲಾಸ್ಟ್ವರೆಗೂ ನಿಂತ್ಕೊಂಡಿರೋರು, ಕಡೇ ಪ್ರಯತ್ನ ಹ್ಯಾರಿ ಬ್ರೂಕ್ ಅವರಿಂದ ಅಂದರೆ ಮೈನ್ ಬ್ಯಾಟರ್ ಆಗಿ, ಸಾರಿ ಮೈನ್ ಬ್ಯಾಟರ್ ಆಗಿ ನಿಂತ್ಕೊಂಡಿದ್ದೆ ಅಲ್ಲಿ ಹ್ಯಾರಿ ಬ್ರೂಕ್. ಲಾಸ್ಟ್ವರೆಗೂ ನಾನು ಹ್ಯಾರಿ ಬ್ರೂಕೇ ಫಸ್ಟಾಗಿ ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಮನುಷ್ಯ ಹೆವಿ ಅಗ್ರೆಸಿವ್ ಆಗಿ ಆಡೋಂಥ ಬ್ಯಾಟರು, ನಿಂತ್ಕೊಳಲ್ಲ ಅಂತ ಗೊತ್ತಿತ್ತು ನನಗೆ. ಬಟ್ ಅವರೇ ನಿಂತ್ಕೊಂಡಿರೋ ಲಾಸ್ಟ್ವರೆಗೂ ಕೂಡ, ಮಧ್ಯದಲ್ಲಿ ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಎಲ್ಲ ಮಕ ಸುರ್ಕೊಂಡು ಹೋದವ್ರನ್ನ ಲಿಯಾಮ್ ಲಿವಿಂಗ್ಸ್ತಾನು, ಸೋ ಕಾಲ್ಡ್ ಅಂತ ಹೇಳ್ತಿದ್ವಲ್ಲ ನಾವು, ಬಟ್ಲರ್ ಮೇನು ಬಟ್ಲರ್ ಅದು ಏನು ಕಚ್ಕೊಂಡಿದ್ರು. ಗೌತಮ್ ಅಣ್ಣ ಬೇರೆ ಹೇಳ್ಬಿಟ್ರು ಬಟ್ಲರ್ ಅವನ ಅಜ್ಜಿ ಹೈಯೆಸ್ಟ್ ರನ್ ಗೆಟರ್ ಆಗ್ತಾನೆ ವರ್ಲ್ಡ್ ಕಪ್ಪಲ್ಲಿ ಅಂತ. ಏನೋ ಕಾಣೆ ಅಲ್ಲಿ ಜಾಸ್ ಬಟ್ಲರಿಂದ ಅಲ್ಲಿ, ಅದು ಯಾಕೋ ಏನೋ ಗೊತ್ತಿಲ್ಲ ಗುರು, ಒಂಥರ ಗರಾಬಡ್ದವ್ರ ತಾಗ ಹೋಗ್ಬಿಡಿದ್ರು. ಹಾಸ್ಪಿಟಲ್ ಮುಖ ನೋಡೋಕ್ಕಾಗ್ತಿರಲ್ಲ ಸೋತಾದ್ಮೇಲೆ. ಬಟ್ಲರು ಲಿವಿಂಗ್ಸ್ಟೋನು ಎಲ್ಲ ಹೋದ್ರು ಹಂಗೆ 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 ಹಂಗೆ. ಲಾಸ್ಟಲ್ಲ ಟಾಪ್ಲಿ ಮತ್ತು ಇವ್ರು ಆಡಿದ್ರಲ್ಲ ಗುರು ಮಾರ್ಕೊಂಡು, ಅವರೇ ನಿಂತ್ಕೊಂಡು ಆಡಿದ್ರಲ್ಲ, ಅವರೇ ಎಷ್ಟೋ ಚೆನ್ನಾಗಿ ಆಡಿದ್ರು ಅಂತ ಅನ್ನಿಸ್ ತಕ್ಷಣ. ಆ ಸ್ಯಾಮ್ ಕರನ್ ಅಂತೂ ಅದು ಏನು ಏನಕ್ಕೂ ತರವಲ್ದಿರೋ ಥರ ಆಡ್ತಾ ಇದ್ದಾರೆ. ಬ್ಯಾಟಿಂಗಲ್ಲೂ ಆ ಥರ ಆಡೋಕ್ಕಾಗ್ತಿಲ್ಲ, ಬೌಲಿಂಗಲ್ಲೂ ಮಾಡೋಕ್ಕಾಗ್ತಿಲ್ಲ, ಒಂಥರ ಕ್ಲೂಲೆಸ್ ಆಗಿ ಹೋಗ್ಬಿಟ್ಟಿದ್ರು ಅಂತ ಹೇಳ್ಬೇಕು. ಇಂಗ್ಲೆಂಡ್ ಅವ್ರು ಸ್ಟನ್ ಆಗಿರ್ತಾರೆ ಪಕ್ಕ, ಎರಡಕ್ಕೆ ಒಂಥರ 3 ಮ್ಯಾಚಲ್ಲಿ 2 ಮ್ಯಾಚ್ನ ಸೋತಿದ್ರಲ್ಲ, ಸೊ ಅವ್ರಿಗೇನೆ ಒಂಥರ ಸ್ಟನ್ ಆಗಿ ಹೋಗ್ಬಿಟ್ಟಿದೆ. ಏನು ಗುರು ನಾವು ಎಂಥ ಟೀಮು ಗುರು ನಾವೇ ಅಂದ್ಕೊಂಡಿದ್ವಿ ಅಂತಂದರೆ, ಇವತ್ತಿನ ಮ್ಯಾಚಲ್ಲಿ ಅಫ್ಘಾನಿಸ್ತಾನದವ್ರಿಗೆ ಏನು 400 ಹೊಡಿತಾರ 450 ಹೊಡಿತಾರ ಅನ್ನೋ ಥರ ಲೆಕ್ಕಾಚಾರ ಇರುತ್ತೆ. ಇಂಗ್ಲೆಂಡವ್ರು ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದರೆ, ಬಟ್ ನೋಡಿ ಸೀನ್ ಎಲ್ಲ ಯಾವ ಥರ ಉಲ್ಟಾ ಸೀನ್ ಉಲ್ಟಾಪಲ್ಟಾ ಆಗೋಗ್ಬಿಡ್ದು ಸೀನ್ ಅಂತ. ಬಟ್ ಈಕ್ವಲಿ ಅಫ್ಘಾನಿಸ್ತಾನ್ ಕ್ರೆಡಿಟ್ ಕೊಡಲೇಬೇಕು ಗುರು, ಒಂಥರ ಮಸ್ತ್ ಟೀಮ್ ಥರ ಕಾಣಿಸ್ತಾ ಇದೆ. ಏನು ಗುರು ಇವಾಗ ಮಸ್ತ್ ಟೀಮ್ ಅಂತ ಅಂತ್ಯಾ ಇಂಡಿಯಾ ಮೇಲೆ ಏನು ಗುರು ಆಡ್ತಾವ್ರೆ ಇವರು ಅಂತ ಹೇಳಿ. ಹೌದು, ಅವತ್ತು ಅದೇ ಥರನೇ ಆಡಿದ್ರು. ಅವತ್ತು ಒಂಥರ ಅವತ್ತು ಕೂಡ ಆ್ಯಕ್ಚುಲಿ 300 ಹೊಡೆಯುವಂಥ ಟೀಮೇನೆ ಇತ್ತು. ಬಟ್ ಅವ್ರು ನೆಟ್ಟಿಗೆ ಸ್ವಲ್ಪ ಬ್ಯಾಟಿಂಗ್ ಆಡಲಿ, ಫ್ಲ್ಯಾಟ್ ಟ್ರ್ಯಾಕಲ್ಲೇ ಆಡಿದ್ದು, ಲಾಸ್ಟ್ ವಿಕೆಟ್ ಲಾಸ್ಟ್ ಮ್ಯಾಚ್ ಆಡಿದ್ದು ಇಲ್ಲ ಅಲ್ವಾ, ಡೆಲ್ಲಿನೇ ಆಗಿದ್ದು. ಒಂದು ಸ್ವಲ್ಪ ಪಿಚ್ನ ಚೆನ್ನಾಗಿ ಅನಲೈಸ್ ಮಾಡಿರುವಂಥ ಕಾಣ್ತಿದ್ದೆ ಅಫ್ಘಾನಿಸ್ತಾನದವರು ಇಂಡಿಯಾ ಮೇಲೆ ಆಡಿದಾಗ. ಜೊತೆಗೆ ಇವಾಗಿರೋ ಪಿಚ್ಗೂ ಆ್ಯಕ್ಚುಲಿ ಅವತ್ತು ಅಷ್ಟೊಂದೇನು ಅಸಿಸ್ಟ್ ಇರಲಿಲ್ಲ ಸ್ಪಿನ್ನರ್ಸ್ಗೆ, ಬಟ್ ಇವತ್ತೊಂದು ಸಿಕ್ಕಾಪಟ್ಟೆ ಅಸಿಸ್ಟ್ ಇತ್ತು ಇವತ್ತು. ಅದಕ್ಕೆ ಇಂಗ್ಲೆಂಡ್ ಸ್ಪಿನ್ನರ್ಸು ಚೆನ್ನಾಗಿ ಮಾಡಿದರೆ, ಇವರು ಕೂಡ ಸಖತ್ತಾಗಿ ಮಾಡಿದರೆ. ಇದನ್ನು ಇವರು ಬೇಗ ಅರ್ತ್ಕೊಂಡ್ರು, ಅವರು ಅದನ್ನು ನೆಟ್ಟಿಗೆ ಅರ್ತ್ಕೊಳ್ಳಿಲ್ಲ ಅನಿಸ್ತಿದ್ದೇನೆ. ಸೊ ಇನ್ನೇನು ಹೇಳ್ತೀರ ಗುರು, ಒನ್ ಆಫ್ ದ ಗ್ರೇಟೆಸ್ಟ್ ಅಪ್ಸೆಟ್ಸ್ ಅಂತೂ ಆಯಿತು ಈ ಒಂದು ಟೂರ್ನಮೆಂಟಲ್ಲಿ. ಇದು ಖುಷಿ ಪಡಬೇಕಾ ಬೇಜಾರು ಪಡಬೇಕಾ, ಏನು ಗುರು ಇಂಥ ಲೆಜೆಂಡ್ರಿ ಟೀಮಿಗೆ ಹಿಂಗೆ ಹೊಡೆದ್ಬಿಟ್ರಲ್ಲ ಹುಚ್ಚನಾಗಿ ಹೊಡ್ದಂಗೆ ಅಂತ ಬೇಜಾರು ಪಡ್ಕೊಬೇಕು, ಅಥವಾ ಇಲ್ಲ ಆಗಿರೋ ಹೆಂಗೆ ಟೀಮ್ ಅವನ ಅಜ್ಜಿ ಹೆಂಗ ಎನರ್ಜೆಟಿಕ್ ಟೀಮು ಗೆದ್ದಿದೆ ಅವನ ಅಜ್ಜಿ ಹೊಡೆದು ಹಾಕೊಂಡು ದುರಾಂಕರನ್ನ ಮೆರೆದಿದ್ರಲ್ಲ ಇಸ್ತೀನ ಇಂಗ್ಲೆಂಡರ್ ಅವನ ಅಜ್ಜಿ ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿ. ಒನ್ ಆಫ್ ದ ಗ್ರೇಟೆಸ್ಟ್ ಅಪ್ಸೆಟ್ ಗುರು ಇದು ನನ್ನ ಪ್ರಕಾರ. ಅದು ಎಷ್ಟು ವರ್ಷ ಆದ್ರೂ ನನಗಂತೂ ಪಕ್ಕ 100% ನೆನಪಿದ್ದೇ ಇರುತ್ತೆ. 11 ಆಗಿರೋದು, 15 ಆಗಿರೋದು, ಇದೆಲ್ಲ ಗ್ರೇಟೆಸ್ಟ್ ಅಪ್ಸೆಟ್. ಒಟ್ಟಿನಲ್ಲಿ ನೋಡಿ ಇಂಗ್ಲೆಂಡ್ ಅವ್ರಿಗೆ ಯಾವಾಗ ಯಾವಾಗ ಅಪ್ಸೆಟ್ ಮಾಡಿದ್ರೆ ಅವರೆಲ್ಲ ಹೊಗೆ ಹಾಕಿಸ್ಕೊಂಡಿದ್ರೆ ಆ ಟೂರ್ನಮೆಂಟಲ್ಲಿ ಕ್ವಾಲಿಫೈ ಅಂದರೆ ಫೈನಲ್ ಅಂತವರೆಗೂ ಬರೋಕ್ಕಾಗಿಲ್ಲ ಅವ್ರಿಗೆ. 2019 ಅಷ್ಟೊಂದೇನು ಏನು ದೊಡ್ಡ ಅಪ್ಸೆಟ್ ಏನು ಆಗಿರಲಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ಫೈನಲ್ಗೆ ಬಂದರು, ಚೆನ್ನಾಗಿ ಆಡಿದ್ರು, ಗೆದ್ದರು, ಹೋದರು. ಬಟ್ ಈ ಟೈಮು ಯಾಕೋ ನನಗೆ ಯಾಕೋ ಎಕ್ಸಿಟ್ ಆಗಿದ್ರೆ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾದು ನೋಡೋಣ, ಇನ್ನೂ ಟೂರ್ನಮೆಂಟ್ ಇವಾಗ ಇನಿಷಿಯಲ್ ಸ್ಟೇಜಸ್ ಸ್ಟಾರ್ಟ್ ಆಗಿರೋದು, ಇನ್ನೂ ಏನು ಎಂಡ್ ಆಗಿಲ್ಲ, ಇನ್ನೂ ಸುಮಾರು ಮ್ಯಾಚಸ್ಗಳು ಬರೋದಿದೆ. ಇಂಗ್ಲೆಂಡ್ ಇನ್ನೂ ಕಮ್ಬ್ಯಾಕ್ ಮಾಡೋದಕ್ಕೆ ಅವಕಾಶ ಅಂತೂ ಖಂಡಿತ ಇದೆ. ಅಫ್ಘಾನಿಸ್ತಾನ್ಗೂ ಕೂಡ ಕಮ್ಬ್ಯಾಕ್ ಮಾಡಿ ನೀರವ್ ಬರೋರಿಗೆಲ್ಲ ಅಪ್ಸೆಟ್ ಮಾಡಿಬಿಟ್ಟು ಅವರು ಕೂಡ ಕ್ವಾಲಿಫೈ ಆಗುವಂಥದ್ದು ಅವ್ರಿಗೂ ಕೂಡ ಅವಕಾಶ ಇದೆ. ಏನು ಬೇಕಾದ್ರೂ ಆಗ್ಬೋದು ಈ ಒಂದು ಟೂರ್ನಮೆಂಟಲ್ಲಿ. ಯಾರು ಅಂದ್ಕೊಂಡಿದ್ರು ಮ್ಯಾಚ್ಗಿನ ಮುಂಚೆ ಹಿಂಗಾಗುತ್ತೆ ಅಂತ? ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಎಲ್ಲೋ 1% ಆಫ್ ದೇಮ್ ಅಂದ್ಕೊಂಡಿದ್ರು, ಇಷ್ಟೇ % ಆಫ್ ದೇಮ್ ಅದು 0.0.01% ಇಂಗ್ಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ್ ಅಂತ ಕೇಳಿದಾಗ ಹೇಳ್ತಿದ್ವಿ ಎಲ್ಲರೂ ಇಂಗ್ಲೆಂಡ್ ಅಂತಲೇ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಏನಿಸ್ತು ಪರ್ಸ್ನಲ್ ಈ ಮ್ಯಾಚ್ ಅಂತ. ನಾನಂತೂ ಸ್ಟನ್ ಆಗಿ ಹೋಗ್ಬಿಟ್ಟೆ ಗುರು ಅಫ್ಘಾನಿಸ್ತಾನ್ ಕೊಡೋಣ ಪರ್ಫಾರ್ಮೆನ್ಸಿಂದ. ಇಂಗ್ಲೆಂಡ್ ಅವ್ರು ಕೊಡೋಣ ವರ್ಸ್ಟ್ ಪರ್ಫಾರ್ಮೆನ್ಸ್.